ज्योतिराज अलियास कोतिराज अवरु गुरुवार कृष्णनगरी तम साहस प्रदर्शन नगर इपत्मू महडिय सुमार 250 अडी एत्तर वसति समुच्चय वुड्स विलेयन्न चकचकने हत्ति नेरेद जनरल्लि बेरगन्न मूडिसिदरु। केवल 10 निमिषदल्लि कट्टड एरिद कोतिराज तुत्त तुदियल्लि कन्नडद बावुटवन्न हारिसि संभ्रमिसुत्तारे। बळिक माध्यमगळोंदिगे मातनाडिदवरु तमगे राज्यद्यंत एत्तरद कट्टड एरि निधि संग्रहिसबेकिदे, ಅದರಿಂದ ಒಂದು ಕ್ಲೈಂಬಿಂಗ್ ಸೆಂಟರ್ ಮಾಡಬೇಕಾಗಿದೆ, ಅದಕ್ಕಾಗಿ ಜನರಲ್ಲಿ ಮನವಿ ಮಾಡುತ್ತೇನೆ, ತಮ್ಮ ತನು ಮನ ಧನ ಸಹಾಯ ಮಾಡಿ ಎಂದು ಮನವಿ ಮಾಡಿದರು। ಏನೋ ಕೋತಿರಾಜ್ ಅವರ ಅಪೂರ್ವ ಪ್ರತಿಭೆ ನೋಡಿದ ಕೃಷ್ಣನಗರಿಯ ಜನರು ಅವರನ್ನು ಹಾಡಿ ಹೊಗಳಿದರು। ಈತ ಕೋತಿರಾಜ್ ಅವರು ಕಟ್ಟಡವನ್ನು ಏರುವ ವಿಷಯ ಅರಿತಿದ್ದ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮೊದಲೇ ಸ್ಥಳಕ್ಕೆ ಆಗಮಿಸಿದರು। ಸುರಕ್ಷಿತವಾಗಿ ಕಟ್ಟಡ ಏರಿದ ಬಳಿಕ ಅವರನ್ನು ಅಭಿನಂದಿಸಿ ತಮ್ಮ ಮೆಚ್ಚುಗೆಗಳನ್ನು ವ್ಯಕ್ತಪಡಿಸಿದರು। ಫಾಸ್ಟ್ ಆಗಿ ಹತ್ತಬೇಕಂದ್ರೆ ಕೋತಿರಾಜ್ ಜ್ಯೋತಿರಾಜ್ ಕೋತಿರಾಜ್ बॉडी फ्लेक्सिबल बर्तार नमस्ते, नान चित्रदुर्गद ज्योतिराज अलियास कोतिराज। मोदलने सारी नान उडुपी सुमार सारी मटकेला बर्तिरतीनि, इल्लेल्ल उलिवेशेल्ल हाकोंडेल्ल कुणिदिदिनि कूड, बट मोदलने सारी नानु बिल्डिंग हत्तक्के पर्मिशन कोडलिल्ल, ई सारी बिल्डिंग हत्तक्के पर्मिशन सिक्किदे। नानु आल ओवर कर्नाटक संचार माड्ता इद्दीनि, कारण एनंद्रे नानु ओंदु फौंडेशन रेडी माडबेकु, ओंदु जाग तगोंडु ओंदु फौंडेशन रेडी माडबेकु, नन्न मक्कळिगे उन्नत स्पोर्ट्स गे ओळ्ळे ट्रेनिंग कोडबेकु, ओलिंपिक मेडल ओडिबेकु अन्नोदे नन्न आसे। ಸರ್ಕಾರದಲ್ಲಿ ಸುಮಾರು ಸರಿ ಕೇಳಿದೆ, ಯಾಕೋ ಅದು ಆಗ್ತಿಲ್ಲ, ಅವರೇ ಮಾಡೋದು ಏನು ನಾವೇ ಸ್ವಲ್ಪ ಜೋಡಿಸೋಣ ಅಂತೇಳಿ ಮೊನ್ನೆ ಶ್ರೀ ಮಂಜುನಾಥನ ಕಡೆಯಿಂದ ಮೊನ್ನೆ ಕಡೈಕಲ್ ಬೆಟ್ಟ ಹತ್ತಿದೆ ಶ್ರೀ ಮಂಜುನಾಥ ಸಭೆ ಅವರು, ನಮ್ಮ ಹೆಗಡೆ ಸಹಪ್ಪಾಜಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಾವು ನಿಮ್ಮ ಬೆನ್ನಿಂದ ಇರ್ತೀನಿ ಅಂತ ಬೆನ್ ತಟ್ಟಿ ಕಳಿಸಿದ್ರು ಕೂಡ। ಮೊನ್ನೆ ಕಡೈಕಲ್ ಬೆಟ್ಟ 1700 ಅಡಿ ಹತ್ತಿದೆ, ಅದಾದ ಮೇಲೆ ಕಾರ್ಕಳ ಇದು ಮೂರನೇದು ಉಡುಪಿಯಲ್ಲಿ, ಶಿವರಾತ್ರಿ ಮುಗಿಸ್ಕೊಂಡು ಉಡುಪಿ ಬಿಲ್ಡಿಂಗ್ ಹತ್ತಾನೆ, ಇದು ತುಂಬ 550 ಅಡಿ ಇದೆ, ಅತ್ಲಿಕ್ಕೆ ಚೆನ್ನಾಗಿದೆ, ಬಟ್ ಎಲ್ಲ ಸೇಫ್ಟಿ ಹಾಕೊಂಡೆ ಅದನ್ನು, ವಿಥೌಟ್ ಸೇಫ್ಟಿ ಎಲ್ಲೂ ಹತ್ತಲ್ಲ, ದಯವಿಟ್ಟು ಎಲ್ಲರೂ ಬೇರೆ ಊರು ಕಡೆ ಬಂದರೆ ಪರ್ಮಿಷನ್ ಕೊಡಿ, ಯಾಕಂದರೆ ನಾನು ಸ್ವಲ್ಪ ಫಂಡ್ ಕಲೆಕ್ಟ್ ಮಾಡಿ ನಮ್ಮ ಉನ್ನತ ಸ್ಥಾನಮಾನಕ್ಕೆ ಒಂದು ನಮ್ಮ ದೇಶದಲ್ಲಿ ಒಂದು ಸ್ಪೋರ್ಟ್ಸ್ ತುಂಬ ಕೆಳಮಟ್ಟಕ್ಕಿದೆ ಅದನ್ನು ಮೇಲೆ ತರಬೇಕು ಅನ್ನೋದು ನನ್ನ ಆಸೆ, ನಾನು ಬಂಡೆ ಹತ್ತದ್ರಲ್ಲಿ ಒಂದು ಸ್ಥಾನಮಾನ ತರಬೇಕಂತ, ಮತ್ತು ನಾನು ಕೂಡ ಶೌರ್ಯ ಟೀಮಿಂದ ಕ್ಲೈಮ್ ಮಾಡ್ತಾ ಇದ್ದೀನಿ, ನಾವು ಶೌರ್ಯ ಟೀಮಿಗೆ ಕೂಡ ಧರ್ಮಸ್ಥಳ ಶೌರ್ಯ ಟೀಮಲ್ಲಿ ಆಡ ಇದ್ದೀನಿ, ಮತ್ತು ನಮ್ಮ ಉಲ್ಲಾಸ ನಾನು ತುಂಬ ಸಪೋರ್ಟ್ ಮಾಡಿರೋ ಅಂಥವ್ರು, ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಕರ್ನಾಟಕ ಜನತೆ ಒಂದು ಸ್ಥಾನಮಾನ ಕೊಟ್ಟಿರೋ ಉಳಿಸ್ಕೊ ಅದನ್ನು ಕಾಪಾಡ್ತೀನಿ।